ನಮಸ್ತೆ ಸ್ನೇಹಿತರೆ, ನೋಡಿ ಇದನ್ನ ಭಾಸ್ಕರ ಗಟಿ ಯಂತ್ರ ಎನ್ನುತ್ತಾರೆ. ಭಾಸ್ಕರ ಅಂದ್ರೆ ಸೂರ್ಯ ಅಂತ. ನೋಡಿ ಈಗ ಸರಿಯಾಗಿ ಸೂರ್ಯನ ಕಿರಣಗಳು ಇಲ್ಲಿ ಬರುತ್ತಿದೆ, ಇಲ್ಲಿಂದ ಇದರ ಮೇಲೆ ಬಿದ್ದಿದೆ ಭಾಸ್ಕರ ಗಟಿ ಯಂತ್ರದ ಮೇಲೆ. 5:07 ಆಗಿದೆ, ಕರೆಕ್ಟಾಗಿ 5 ಇಲ್ಲಿದೆಯಲ್ಲ, 5 ಮೇಲೆ ನೆರಳು ಬಿದ್ದಿದೆ ನೋಡಿ. ಇದರದು ನೋಡಿ, 5 ಮೇಲೆ ಬಿದ್ದಿದೆ, ಅಂದರೆ 5-6 ಕಡೆ ನಡೀತಾ ಇದೆ. ಈ ರೀತಿ ಹಿಂದಿನ ಕಾಲದಲ್ಲಿ ಸೂರ್ಯನನ್ನು ಬಳಸಿ ಸಮಯ ನೋಡುತ್ತಿದ್ದರು. ಇದು ಅಷ್ಟೇ ಅಲ್ಲ ನೋಡಿ, ನಿಮಿಷಗಳನ್ನು ಇಲ್ಲಿ ನೋಡುತ್ತಿದ್ದರು. 5 ಎಷ್ಟಾಗಿದೆ, ಎಷ್ಟು ನಿಮಿಷ ಆಗಿದೆ ಅಂತ ನೋಡೋದಕ್ಕೆ ಇದಿರ್ತಿತ್ತು. ಯಾಕೆ ಅಂದರೆ ಹೇಗೆ ಅಂದರೆ, ಇದನ್ನು ನೋಡಿ ಈ ಕಡೆಯಿಂದ ಎತ್ತಬಹುದು ಹಿಂಗೆ ನೋಡಿ, ಹಿಂಗೆ ಎಷ್ಟು ನಿಮಿಷಕ್ಕೆ ಕಿರಣ ಕೊನೆ ಅಲ್ಲಿಗೆ ಬರುತ್ತೋ ಅಷ್ಟು ನಿಮಿಷಕ್ಕೆ ಅಲ್ಲಿಗೆ ಅಂತ ನೋಡಿ. ಹಿಂಗೆ ಹೀಗೆ ಇಷ್ಟು ಆ್ಯಕ್ಯುರೇಸಿಯಾಗಿ ಹಿಂದಿನ ಕಾಲದ ಗಡಿಯಾರವನ್ನು ಮಾಡ್ತಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಹೇಗೆ ಅಂದರೆ, ಹೇಗಪ್ಪ ಇದು ಅಂದರೆ, ನಾರ್ತ್ಗೆ ಸೆಟ್ ಮಾಡ್ಕೋಬೇಕು ಮೊದಲು. ಇಲ್ಲಿ ಕಾಂಪಾಸ್ ಇದೆ, ಆ ಕಾಂಪಾಸ್ನ ನಾರ್ತ್ಗೆ ಸೆಟ್ ಮಾಡ್ಕೋಬೇಕು. ನಾರ್ತು ಸೌತ್ ಮಾಡಿಕೊಂಡಾಗ ಸೂರ್ಯನ ಕಿರಣಗಳು ನೇರವಾಗಿ ಅದೇ ಗಟಿ ಯಂತ್ರದ ಮೇಲೆ ಬೀಳುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ಮೆಟಲ್ ಯೂಸ್ ಮಾಡಿರೋದು ಸುಮಾರೊಂದು 400 ಆಗಿರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಶಿವಾಜಿ ಮಹಾರಾಜರ ಕಾಲ, ಬ್ರಿಟಿಷರ್ಸು ಆವಾಗ ಇಂಡಿಯಾಗೆ ಬಂದಿದ್ದರು, ಭಾರತದಿಂದ ಅನೇಕ ವಿದ್ಯೆಗಳನ್ನು ಕಲಿತರು. ಏನು ಅಷ್ಟು ಸರಿಯಾಗಿ ನೀವು ಹೇಳೋಕ್ಕೆ ಸಾಧ್ಯ ಅಂದರೆ, ಏನಂದರೆ 1000 ಹಿಂದೆ ಒಂದು ದೇವಸ್ಥಾನವನ್ನು ಕಟ್ಟಿದರು ಸ್ನೇಹಿತರೆ. ಆ ದೇವಸ್ಥಾನ ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ ಅಹೋರಾತ್ರ. ಬೇಲೂರು ದೇವಸ್ಥಾನ, ಚನ್ನಕೇಶವನ ದೇವಸ್ಥಾನ. ಬನ್ನಿ, ಚನ್ನಕೇಶವನ ದೇವಸ್ಥಾನದಲ್ಲಿ ಇದೇ ರೀತಿ ಶಂಕುಸ್ಥಾಪನೆ ಅಂತ ಕರೀತಾರೆ. ಶಂಕು ಅಂದರೆ ಈ ಗಡಿ ಯಂತ್ರದಲ್ಲಿ ಇದಿದೆಯಲ್ಲ, ಇದನ್ನು ಈ ರೀತಿ ಶಂಕುವನ್ನು ಬಳಸ್ತಾ ಇದ್ರು. ಈ ಶಂಕುವನ್ನು ಸ್ಥಾಪನೆ ಮಾಡ್ತಿದ್ರು. 3 ಸಮಯ ತಗೊಳ್ಳೋರು, 3 ಸಮಯ ತಗೊಂಡು ಅವರು ಸೂರ್ಯನ ಸಿದ್ಧಾಂತವನ್ನು ಅಭ್ಯಾಸ ಮಾಡಿ ಅತ್ಯಂತ ಸರಿಯಾದ ಪೂರ್ವ ಯಾವುದು ಅಂತ ನಿರ್ಣಯ ಮಾಡೋರು. ಶಂಕುವನ್ನು ಅಧ್ಯಯನ ಮಾಡಿ ದ್ವಾರ ಇಟ್ಟರು, ಮುಖ್ಯ ದ್ವಾರ. ಹಾಗೆ ಇಟ್ಟ ಮುಖ್ಯ ದ್ವಾರ ಇವತ್ತಿಗೂ ನೀವು ಅದೇ ದಿನಕ್ಕೆ ಹೋಗಿ ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲ ದ್ವಾರಗಳು, ಮುಖದ್ವಾರ, ಮಂಟಪ ದ್ವಾರ, ಮನುಷ್ಯಾಲಯ ದ್ವಾರ, ದೇವಾಲಯ ದ್ವಾರ ಎಲ್ಲವನ್ನು ದಾಟಿಕೊಂಡು ಹೋಗಿ ಚನ್ನಕೇಶವನ ಪಾದದ ಮೇಲೆ ಸೂರ್ಯ ಕಿರಣಗಳು ಬೀಳುತ್ತೆ. ಇದು ಮನುಷ್ಯ ಮಾಡಿದ್ದು, ಅದಕ್ಕಿಂತ ಮುಂಚೆ ಋಷಿ ಮಾಡಿದ್ದು ಅಥವಾ ದೇವ ಮಾಡಿದ್ದು. ಋಷಿಗಳು ಹುಡ್ಕೊಂಡೋಗೋರು ಯಾವ ರೀತಿ ಇದು ಅಂತ. ಸಂಕ್ರಮಣದ ದಿವಸ ಗೌತಮ ಋಷಿಗಳು 800,000 ಹಿಂದೆ 1,200,000 ನಡುವೆ ಗವಿ ಗಂಗಾಧರೇಶ್ವರನ ಹುಡ್ಕೊಂಡು ಬರ್ತಾರೆ ವಾರಣಾಸಿಯಿಂದ. ಅಲ್ಲಿ ಅವ್ರಿಗೆ ಕಾಣುತ್ತೆ ಸಂಕ್ರಮಣದ ದಿವಸವೇ ಸೂರ್ಯನ ಕಿರಣಗಳು ಗವಿ ಗಂಗಾಧರೇಶ್ವರನ ಮೇಲೆ ಬಿದ್ದಿದೆ ಅಂತ. ಅದೇನೇ ಇರಲಿ, ಈ ಸಿದ್ಧಾಂತವನ್ನು ಬಳಸಿ, ನಕ್ಷತ್ರಗಳನ್ನು ಬಳಸಿ ರಾತ್ರಿ ಸಮಯ, ಇಂತಹ ಸೂರ್ಯ ಗಟಿ ಯಂತ್ರಗಳನ್ನು ಬಳಸಿ ಹಗಲಿನ ಸಮಯ ನೋಡ್ತಾ ಇದ್ರು ನೋಡಿ. ಎಷ್ಟು ಚೆನ್ನಾಗಿದೆ, ಇದನ್ನು ಹಿಂಗೆ ಕ್ಲೋಸ್ ಮಾಡ್ಬೋದು ನಾವು ನೋಡಿ, ನೋಡಿ ಕ್ಲೋಸ್ ಮಾಡ್ಬೋದು, ಗಡಿಯಾರ ಥರ ಲಾಕ್ ಮಾಡಿ ಇಟ್ಕೋಬೋದು ನಾವು, ಜೋಬಲ್ಲಿ ಇಟ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಗಡಿಯಾರ ತುಂಬ ಶ್ರೇಷ್ಠವಾದ ಗಡಿಯಾರ ಅಂತ ಹೇಳ್ಬೋದು. ಇದನ್ನು ಬ್ರಿಟಿಷರು ಮಾಡಿದ್ದು ನಾವು ಒಪ್ಕೊಳ್ಳೋಣ, ಆದರೆ ಸಿದ್ಧಾಂತ ಅವರಿಗೆ ಸಿಕ್ಕಿದ್ದು ಭಾರತ ದೇಶದಲ್ಲಿ. ಇಂಥದ್ದನ್ನು ತುಂಬ ಸುಂದರವಾಗಿ ಭಾರತ ದೇಶದಲ್ಲಿ ಮಾಡ್ತಾಯಿದ್ರು. ರಾತ್ರಿ ನಕ್ಷತ್ರಗಳನ್ನು ನೋಡಿ ನಿಮಗೊಂದು ದಿವಸ ಕಲಿಸ್ತೀನಿ ಅಹೋರಾತ್ರ, ಆದಷ್ಟು ಇವನು ಕಲಿತಿರೋಷ್ಟು ನಕ್ಷತ್ರ ವಿದ್ಯೆಗಳನ್ನೆಲ್ಲ ನಿಮಗೆ ಕಲಿಸ್ತೀನಿ. ರಾತ್ರಿ ಹೊತ್ತು ನಕ್ಷತ್ರಗಳನ್ನು ನೋಡಿ ಸಮಯ ಹೇಳೋರು, ದಿನದೊತ್ತು ಇಂಥ ಯಂತ್ರಗಳನ್ನು ಬಳಸಿ ಸಮಯ ಹೇಳೋರು. ಏನಕ್ಕೆ ಸಮಯ, ಎಲ್ಲಿವರೆಗೂ, ಮಹಾಭಾರತದ ಕಾಲದಿಂದಲೇ ಇದು ಇದೆ ಅಂತ ಅಹೋರಾತ್ರ ಊಹನಾ ಸಿದ್ಧಾಂತ ಹೇಳುತ್ತೆ. ಯಾಕಂದರೆ ಜ್ಯೋತಿಷ್ಯದಲ್ಲಿ ಮಗುವಿನ ಹುಟ್ಟಿನ ಸಮಯ ನೋಡಿ ಜಾತಕ ಬರೆಯುವಂತಹ ಪದ್ಧತಿ ನಮ್ಮಲ್ಲಿದೆ. ರಾಮಾಯಣಕ್ಕಿಂತ ಮುಂಚೆ ಕೃತಯುಗದ ಕಾಲದಲ್ಲಿ ರಸೋದಯದಿಂದ ಸಮಯ ತಗೊಳ್ಳೋರು, ನಕ್ಷತ್ರಗಳನ್ನು ನೋಡಿ ಸೂರ್ಯನ ನೋಡಿ ತಗೊಳ್ಳೋರು, ಅದಕ್ಕೆ ಕಣ್ಣಿನ ಬರಿಗಣ್ಣಿನಿಂದ ಮಾಡೋರು. ಅದಾದಮೇಲೆ ರಕ್ತೋದಯ ಅಂತ ರಾಮನ ಕಾಲದಲ್ಲಿ ರಕ್ತ ಬಂದ ನಂತರ ಸಮಯ ತಗೊಳ್ಳೋರು. ಆದರೆ ಮಹಾಭಾರತದ ಕಾಲದಲ್ಲಿ ಶಿರೋದಯ ಅಂತ ಪರಿವರ್ತನೆ ಮಾಡಿಕೊಂಡ್ರು ಜ್ಯೋತಿಷ್ಯದಲ್ಲಿ. ಶಿರೋದಯಕ್ಕೆ ತಲೆ ಬರೋ ಸಮಯ ಬೇಕು, ಅದು ರಾತ್ರಿ ಆದರೂ ಹುಟ್ಟಬೋದು, ಮಗು ಹಗಲಾದರೂ ಹುಟ್ಟಬೋದು. ಆವಾಗ ಈ ಯಂತ್ರಗಳನ್ನು ಮಾಡಿಕೊಂಡ್ರು. ಇದಕ್ಕೆ ಭಾಸ್ಕರ ಗಟಿ ಯಂತ್ರ ಅಂತ ಯಾಕೆ ಅಂತಾರೆ ಅಂದರೆ, ಭಾಸ್ಕರಾಚಾರ್ಯ
ಇಂಥದ್ದನ್ನು ಮಾಡಿರ್ತಾರೆ ಸಮಯನ ಕಂಡುಹಿಡಿಯೋದಕ್ಕೆ. ನಿಮಗೆ ಇನ್ನೂ ಒಂದು ವಿಚಾರ ತೋರಿಸ್ತೀನಿ, ಇಲ್ಲಿದೆ ನೋಡಿ. ಇದೊಂದು ಭಾಸ್ಕರಾಚಾರ್ಯರ ಇನ್ನೊಂದು ಗಟಿಯಂತ್ರ. ಇದು ಇನ್ನಷ್ಟು ನಿರ್ದಿಷ್ಟವಾದ ಸೆಕೆಂಡ್ಸನ್ನು ಬಳಸೋದಕ್ಕೆ ಅವರು ಯೂಸ್ ಮಾಡೋರು. ಇದು ಹೀಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಗಟಿಯಂತ್ರವನ್ನು ನಾವು ಉದಾಹರಣೆಗೆ ಪರೀಕ್ಷೆ ಮಾಡಬೇಕು ಅಂದರೆ, ಈ ನೋಡಿ ಎರಡೂ ಕಡೆ ಕಾಂಪಾಸ್ ಇದೆ ನೋಡಿ, ಕಾಂಪಾಸ್ ಇದೆ. ಈ ಗಟಿಯಂತ್ರವನ್ನು ಹೀಗೆ ಮಾಡಿದ್ರೆ ಸಮಯ ನೋಡಿ ಎಷ್ಟು ಚೆನ್ನಾಗಿದೆ. ಆ ಮೇಲಿನ ಪೌಡರ್ ಕೆಳಗೆ ಬರೋವರೆಗೂ ಒಂದು ಹೋರೆ ಅಂತ ತಗೊಳ್ಳೋರು, ಅಥವಾ ಒಂದು ಘಟಿ, ವಿಘಟಿ, ಪರ, ತತ್ಪರ, ಲಿಪ್ತ, ವಿಲಿಪ್ತ ಹೀಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋರು. ಅದು ತುಂಬೋದ್ರೊಳಗಡೆ ಅವರು ಸಮಯ ನೋಡೋರು. ಇವೆಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ನೋಡಿ ಗೆಳೆಯರೆ, ಅತಿ ಸುಂದರ ಅಲ್ವಾ. ಹೀಗೆ ಭಾಸ್ಕರಾಚಾರ್ಯರು ತನ್ನ ಮಗಳು ಲೀಲಾವತಿಯ ಮುಹೂರ್ತಕ್ಕೆ ಒಂದೇ ಸಮಯ ಇರೋದು ಅಂತ ನಿರ್ಧಾರ ಮಾಡ್ತಾರೆ. ಆ ಸಮಯಕ್ಕೆ ಇಂಥ ಒಂದು ಯಂತ್ರ ಕಂಡುಹಿಡಿತಾರೆ, ಯಾಕಂದರೆ ಬೇರೆ ಯಾವ ಮುಹೂರ್ತದಲ್ಲಿ ಮಾಡಿದ್ರೂ ವಿಧವಾ ಯೋಗ ಇದೆ ಅಂತ. ಆ್ಯಕ್ಚುಲಿ ಜ್ಯೋತಿಷ್ಯರು ಸಮಯದ ಜೊತೆ ಆಟ ಆಡಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏನು ಬರೆದಿದೆಯೋ ಅದು ಹಾಗೇ ಆಗುತ್ತೆ, ಏನು ಆಗಬೇಕು ಅಂತಿದೆಯೋ ಅದು ಹಾಗೇ ಆಗುತ್ತೆ, ಯಾರೂ ತಪ್ಪಿಸೋಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಯಂತ್ರದಲ್ಲಿ ಆತನ ಉಂಗುರದಲ್ಲಿದ್ದ ಒಂದು ಚಿಕ್ಕ ಹರಳು ಬಿದ್ದುಬಿಡುತ್ತೆ, ಆ ಹರಳು ಹೋಗ್ಬಿಟ್ಟು ಆ ತೂತಿಗೆ ಮುಚ್ಕೊಂಡ್ಬಿಡುತ್ತೆ, ಮುಹೂರ್ತ ಜಂಪ್ ಆಗಿಬಿಡುತ್ತೆ. ಆಯಮ್ಮನು ತುಂಬ ದೊಡ್ಡ ಗಣಿತ ಶಾಸ್ತ್ರಜ್ಞೆ, ಯಾವಾಗ ಮುಹೂರ್ತ ಮಿಸ್ ಆಯಿತೋ ಆತ ಮದುವೆನೇ ಮಾಡೋದಿಲ್ಲ ಮಗಳಿಗೆ, ಅದು ಹಾಗೇ ಉಳ್ಕೊಂಬಿಡುತ್ತೆ. ಹೀಗೆ ವಿದ್ಯಾರಣ್ಯರದು ಉದಾಹರಣೆ, ತಾನು ಶಂಖ ಊದಿದಾಗ ನೀವು ಶಂಕುಸ್ಥಾಪನೆ ಮಾಡಿ ಅಂತ ಹೇಳಿರ್ತಾರೆ ಹರಿಹರ ಅಕ್ಕಬುಕ್ಕರಿಗೆ. ಹಾಗೆ ಹೇಳಿದ ನಂತರವೂ ಇವರು ಅಕ್ಕಬುಕ್ಕರು ಅಲ್ಲಿ ಸಿದ್ಧರಾಗಿರ್ತಾರೆ. ಆದರೆ ತಾನು ಶಂಖ ಊದುವುದಕ್ಕೆ ಮುಂಚೆ ಯಾರೋ ಒಬ್ಬ ದಾಸಯ್ಯ ಊದ್ಬಿಡ್ತಾನೆ, ಅವರು ಅದೇ ವಿದ್ಯಾರಣ್ಯರು ಊದಿದ ಶಂಖ ಅಂತ ಶಂಕುಸ್ಥಾಪನೆ ಮಾಡಿಬಿಡ್ತಾರೆ. ಮತ್ತೆ ಬಂದು ನಮ್ಮ ವಿದ್ಯಾರಣ್ಯರು ನೋಡಿದಾಗ ಆ ಮುಹೂರ್ತದ ಪ್ರಕಾರ 300 ವರ್ಷಕ್ಕೆ ರಾಜ್ಯಪತನ ಅಂತ ಬರೆದಿರುತ್ತೆ. ಅದೇ ರೀತಿ ಆಯಿತು ನೋಡಿ. ಹೀಗೆ ಸಮಯ ಒಂದು ಸುಂದರ, ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಸಮಯ ಒಂದು ಸುಂದರ. ಸಮಯನ ಯಾರೂ ಭೇದಿಸೋಕ್ಕಾಗೋದಿಲ್ಲ, ವಿಭಜಿಸೋಕ್ಕಾಗಲ್ಲ. ನಾವೇನು ಮಾಡಿಕೊಂಡ್ರೂ ಅದು ಒಂದು ಇಮ್ಯಾಜಿನರಿ ಅಷ್ಟೇ. ನಾನು ಈ ಸಮಯಕ್ಕೆ ಇದೇ ಮಾಡಬೇಕು ಅಂತ ಅಂದ್ಕೊಂಡು ಅವ್ರ ಜೀವನ ಎಲ್ಲ ದುಃಖನೇ. ಸಮಯ ಹೇಗೆ ಬಂದರೆ ಹಂಗೆ ನಡೀಲಿ ಅಂದ್ಕೊಂಡವರೆಲ್ಲ ಸುಖಿಗಳೇ. ಅದಕ್ಕೆ ಅಹೋರಾತ್ರ ಎಲ್ಲರಿಗೂ ಪ್ಲ್ಯಾನ್ ಮಾಡಿಬಿಡಿ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ ಅಂತ ಹೇಳ್ತಾ ಇರೋದು. ಗೆಳೆಯರೆ, ಇಂತಹ ಯಂತ್ರಗಳು ಹೇಗೆ ಸಿಕ್ತು, ವಿದೇಶಿಯರನ್ನ ಹೇಗೆ ಸೆಳೆಯಿತು ಭಾರತದ ಬಗ್ಗೆ, ಭಾರತದ ಕಡೆಗೆ ಅನ್ನುವುದಕ್ಕೂ ಕೆಲವು ಕಥೆಗಳಿದೆ. ಕೃಷ್ಣ 16,000 ಅಬಲಯರನ್ನು ನಮ್ಮ ನರಕಾಸುರನಿಂದ ಬಿಡಿಸಿದಾಗ ಅವರ ಮಕ್ಕಳು ಮರಿಮಕ್ಕಳೆಲ್ಲ ಕೆಲಸವಿಲ್ಲದವರಾದಾಗ ಅವರಿಗೆ ನೀವು ಶಿಪ್ಪಿಂಗ್ ಬಿಸ್ನೆಸ್ ಯಾಕೆ ಮಾಡಬಾರ್ದು ಇಲ್ಲಿಂದ UAEಗೆ ಅಂತ ಹೇಳಿ ಗುಜರಾತಲ್ಲಿ ಗೀರ್ ಅರಣ್ಯದಲ್ಲಿ ಅವರಿಗೆ ಸಮುದ್ರ ತೀರದಲ್ಲಿ ಹೇಳಿದಾಗ ಅವರು ನಾವೆಗಳನ್ನು ಕಂಡುಹಿಡಿದರು, ಬೇರೆ ದೇಶಕ್ಕೆ ಹೋಗುವಂಥ ನಾವೆಗಳನ್ನು ಕಂಡುಹಿಡಿದರು. ಇಲ್ಲಿಂದ ಅಲ್ಲಿಗೆ ಮಸಾಲೆ ಪದಾರ್ಥಗಳನ್ನು ಹಾಕೋದು, ಅಲ್ಲಿಂದ ಇಲ್ಲಿಗೆ ವಾಪಸ್ ತರೋದು, ಇವೆಲ್ಲ ಕೇರಳವರೆಗೂ ಹಬ್ಬತ್ತೆ. ಅವರ ಸಮುದ್ರನೆಲ್ಲ ಆಕ್ರಮಿಸ್ಕೋತಾರೆ. 16,000 ಹೆಣ್ಣು ಮಕ್ಕಳ ಮಕ್ಕಳು ಅವರ ಸಂತಾನ. ಹಾಗೆ 6 ವರ್ಷಗಳ ನಂತರ ನಮ್ಮ ವಾಸ್ಕೋಡಗಾಮ ಭಾರತವನ್ನು ಹುಡುಕಬೇಕು ಅಂತ ಕೊಲಂಬಸ್ಸು ವಾಸ್ಕೋಡಗಾಮ ಸತತ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಹಾಗೆ ವಾಸ್ಕೋಡಗಾಮ ಆಫ್ರಿಕಾಗೆ ಹೊರಟೋಗ್ತಾನೆ, ಇದೇ ಇಂಡಿಯಾ ಅಂತ. ಆಗ ಆಫ್ರಿಕಾದಲ್ಲಿ ಭಾರತದಿಂದ ಬಂದಂಥ ವ್ಯಾಪಾರಿಗಳು ಮಸಾಲೆ ಪದಾರ್ಥಗಳು ಮಾರ್ತಾ ಇರೋದು ನೋಡ್ತಾನೆ. ನೀವೆಲ್ಲಿಂದ ಬಂದಿದ್ದೀರಿ ಅಂದರೆ, ನಾವು ಹಿಂಗೆ ಭಾರತ ದೇಶದಿಂದ, ಭರತಖಂಡದಿಂದ, ಭರತವರ್ಷದಿಂದ ಬಂದಿದ್ದೇವೆ, ಜಂಬೂದ್ವೀಪದಿಂದ ಬಂದಿದ್ದೇವೆ ಅಂತ ಹೇಳ್ತಾರೆ. ಅವನು ಗಾಬರಿ ಆಗ್ತಾನೆ, ಆಫ್ರಿಕಾನೇ ಇಷ್ಟು ಚೆನ್ನಾಗಿದೆ, ಇನ್ನು ಭಾರತ ಹೇಗಿರ್ಬೋದು ಅಂತ ಹೇಳಿ ಅವರಿಗೆ ತುಂಬ ನೈಸ್ ಮಾಡ್ತಾನೆ. ತಾನು ತಂದಿರೋ ಪದಾರ್ಥಗಳು ಅವ್ರಿಗೆ ಕೊಡ್ತಾನೆ, ಅವ್ರಿಗೆಲ್ಲ ಮನಸ್ಸು ಇಷ್ಟ ಆಗೋಂಗೆ ಮಾಡ್ತಾನೆ. ಆ್ಯಕ್ಚುಲಿ ಅವನು ತುಂಬ ಕ್ರೂರಿ. ಅವನು ನಾವೇ ನಡೆಸೋವರು, ಜ್ವರ ಬಂದರೂ ಅವ್ರನ್ನ ಸಮುದ್ರಕ್ಕೆ ಎಸೆದು ಬಿಡ್ತಾ ಇರ್ತಾನೆ, ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ. ಅಷ್ಟು ಕ್ರೂರಿ ಅವನು. ಅವನು ಇವ್ರನ್ನ ನಾಟಕದ ಪ್ರೀತಿ ತೋರಿಸಿ, ನಡೀರಿ ನಿಮ್ಮ ದೇಶ ತೋರಿಸಿ 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 ಅಂತ ಹೇಳಿ ಅವನು ಗೋವಾದಲ್ಲಿ ವಾಸ್ಕೋ ಡ ಗಾಮ ಅನ್ನೋ ಕ್ಷೇತ್ರದಲ್ಲಿ ಲ್ಯಾಂಡ್ ಆಗ್ತಾನೆ. ನಾನೇ ಕಂಡಿಡಿದೆ ಅಂತ ಹೇಳ್ಕೊತಾನೆ. ಆ್ಯಕ್ಚುಲಿ ನಮ್ಮ ಭಾರತ ದೇಶದ
ನಾವೇ ಅವರು ತೋರಿಸಿದ್ದದು ಅವರಿಗೆ. ಹಾಗೆ ಮಾಡಿದ ಕಥೆಯೇ ಅವ್ರ ಹತ್ರ ಇಂಥ ಎಕ್ವಿಪ್ಮೆಂಟ್ಸ್ ಬಳಸಿ ರಾತ್ರಿ ನಕ್ಷತ್ರಗಳನ್ನು ಬಳಸಿ ಈ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೋತಾನವನು. ಇವರು ಎಂಥ ವಿಚಿತ್ರ ವಿಚಿತ್ರ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿರ್ತಾರೆ ಅವರು. ಒಂದು ಚೂರು ದಾರಿ ತಪ್ಪೋದಿಲ್ಲ, ಯಾರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಾರೆ. ಅವರು ಸ್ವಲ್ಪ ಸ್ಮಾರ್ಟ್ ಇದ್ದರು. ಅವರು ಅವನಿಗೆ ಗುಜರಾತನ್ನು ತೋರಿಸಲಿಲ್ಲ, ಕೆಳಭಾರತವನ್ನು ತೋರಿಸ್ಬಿಟ್ರು. ಏನೇ ಆಗಲಿ ನೋಡಿ, ಒಂದು ಚೂರು ಎಡವಟ್ಟು ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋದು. ಕಡೆಗೆ ಅವನು ಇಳಿದು ನಮ್ಮ ದೇಶದವರನ್ನೇ ಕಗ್ಗೊಲೆ ಮಾಡಿ ಭಾರತಕ್ಕೆ ಪ್ರವೇಶ ಮಾಡಿದ, ಅವ್ರನ್ನ ಬಳಸ್ಕೊಂಡ, ನಮ್ಮ ದೇಶನ ಕಡೆಗೆ ಎಲ್ಲರೂ ಬಂದರು, ನಮ್ಮ ದೇಶವನ್ನು ಇಷ್ಟು ವರ್ಷ ಆಳಿದ್ರು, ನಾವು ಮುಗ್ಧರಾಗೇ ಉಳಿದಿದ್ದೀವಿ. ಆದರೆ ಈ ನಮ್ಮ ಭಾರತದ ಜ್ಞಾನವನ್ನು, ಸಂಪತ್ತನ್ನು ಲೂಟಿ ಹೊಡೆದ್ರೂ ಪರವಾಗಿಲ್ಲ, ಜ್ಞಾನವನ್ನು ಅವರು ಎಷ್ಟು ತಗೊಂಡೋದ್ರೋ ಅಷ್ಟು ಬೆಳೆಯತ್ತಂತೆ ಜ್ಞಾನ. ಐಶ್ವರ್ಯ ತಗೊಂಡೋದಷ್ಟು ಇಳಿಯತ್ತೆ, ಜ್ಞಾನ ತೆಗೆದುಕೊಂಡೋದಷ್ಟು ಬೆಳೆಯತ್ತಂತೆ. ಅಲ್ವಾ ಗೆಳೆಯರೇ? ಧನ್ಯವಾದ. ಅಹೋರಾತ್ರ.